आत्मीय वीक्षकरे इवत्तु नावु शिरा तालूकिन बरगूरु ग्रामदल्लिद्दीवि इल्लि विशेषते एन्न ओंदु सारी निमगे परिचय माडबेकु मत्ते इंत लाक्डौन् संदर्भ कोरोना संदर्भदल्लि सह सरकारी शालेगळु यातर ओंदु शिक्षणक्के ओत्तु कोड्ता इद्दारे एष्टु काळजि वहिसि इवरु पाठ प्रवचनगळन्नु माड्ता इद्दारे अन्नोदु निमगे तोरिसबेकु अन्नो उद्देशदिंद ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಬರಗೂರು ಗ್ರಾಮದಲ್ಲಿ ಖ್ಯಾತ ಸಾಹಿತಿ ಬರಗೂರು ರಾಮಚಂದ್ರಪ್ಪನವರು ಮತ್ತು ಮತ್ತೊಬ್ಬರು ಸಾಹಿತಿಗಳಾದ ದೊಡ್ಡರಂಗೇಗೌಡರು ಸಹ ಈ ಇಂತಹ ಶಾಲೆಗಳಲ್ಲಿ ಓದಿ ರಾಜ್ಯದಲ್ಲಿ ಪ್ರಖ್ಯಾತಿ ಹೊಂದಿರೋದು ಉಂಟು ಇವರು ಒಂಥರ ವಿಭಿನ್ನವಾಗಿ ಅಂದರೆ ಕೊರೋನಾ ರಾಜ್ಯದಲ್ಲಿ ಎಲ್ಲ ಶಾಲೆಗಳು ಲಾಕ್ಡೌನ್ ಆಗಿ ಬೀಗ ಮುದ್ರೆ ಪಡೆದಿದ್ದಾವೆ ಆದರೂ ಸಹ ಬರಗೂರಲ್ಲಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಉತ್ಸಾಹ ನಿಜವಾಗಲೂ ಇತರೆ ಶಾಲೆಗಳಿಗೆ ಮಾದರಿ ಅಂತಲೇ ಹೇಳ್ಬೋದು ಏಕೆಂದರೆ ಇವರು ಪ್ರತಿನಿತ್ಯ ಎಲ್ಲ ಗ್ರಾಮಗಳಿಗೂ ಅಂದರೆ ಸರ್ಕಾರಿ ಶಾಲೆಗೆ ಬರುವಂತಹ ವಿದ್ಯಾರ್ಥಿಗಳ ಸ್ವಗ್ರಾಮಕ್ಕೆ ಹೋಗಿ ಪಾಠ ಮಾಡುವಂತಹ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿರೋದು ನಿಜವಾಗಲೂ ಒಂದು ಶಿಕ್ಷಣ ವ್ಯವಸ್ಥೆಗೆ ಒಂದು ಮಾದರಿ ಅಂತಲೇ ಹೇಳ್ಬೋದು ಈ ಥರ ರಾಜ್ಯದಲ್ಲಿ ಎಲ್ಲರೂ ಮಾಡಿದರೆ ಸಾಕಷ್ಟು ಶಿಕ್ಷಣದಲ್ಲಿ ಬದಲಾವಣೆ ಆಗುತ್ತೆ ಮತ್ತು ಕೊರೋನಾ ಇರೋದರಿಂದ ಕಲಿಬಾರದು ಅನ್ನೋ ಒಂದು ಸಂಕಷ್ಟ ದೂರ ಆಗುತ್ತೆ ಎಲ್ಲರೂ ಒಂಥರ ಎಲ್ಲ ಶಿಕ್ಷಕರು ಇದೇ ಮಾದರಿಯನ್ನು ಅಳವಡಿಸ್ಕೊಂಡ್ರೆ ನಿಜವಾಗಲೂ ಶಿಕ್ಷಣ ಯಾವತ್ತೂ ಮಟ್ಕಾಗಲ್ಲ ಸರ್ಕಾರಿ ಶಾಲೆಗಳಂದರೆ ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇದ್ದಾವೆ ಅನ್ನೋ ಒಂದು ಕಾನ್ಸೆಪ್ಟು ಜನಗಳಲ್ಲಿ ಯಾವತ್ತೂ ಮರೆಯಾಗಲ್ಲ ಈ ನಿಟ್ಟಿನಲ್ಲಿ ಯಾವ ರೀತಿ ಕಾರ್ಯಪ್ರವೃತ್ತರಾಗಿದ್ದಾರೆ ಶಿಕ್ಷಕರು ಅನ್ನೋ ಬಗ್ಗೆ ನೇರವಾಗಿ ಶಿಕ್ಷಕರನ್ನು ಕೇಳೋಣ ಮನೆ ನನ್ನ ಹೆಸರು ಜಯಲಕ್ಷ್ಮಿ ಅಂತೇಳ್ಬಿಟ್ಟು ನಾನು ಹಿರಿಯ ಶಿಕ್ಷಕಿಯಾಗಿ ಸರ್ಕಾರಿ ಪ್ರೌಢಶಾಲೆ ಬರಗೂರು ಶಿರಾ ತಾಲೂಕು ಇಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ ಸುಮಾರು 5 ವರ್ಷಗಳಿಂದ ನಾನು ಈ ಒಂದು ಶಾಲೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ ಇಲ್ಲಿ ನಾವು ಯಾಕೆ ಈ ದಿನ ನಾವು ಇಲ್ಲಿ ಎಲ್ಲರೂ ಪಾಠ ಮಾಡ್ತಾ ಇದ್ದೀವಿ ಅಂತಂದರೆ 2020 ಮತ್ತು 21ನೇ ಸಾಲಿನ ಶೈಕ್ಷಣಿಕ ವರ್ಷ ಜೂನ್ ತಿಂಗಳಲ್ಲಿ ಆರಂಭ ಆಗಬೇಕಾಗಿತ್ತು ಆದರೆ COVID-19 ಅಂದರೆ ಯಾವುದು ಕೊರೋನಾ ವೈರಸ್ ಇರೋದರಿಂದ ನಾವು ಶಾಲೆಯನ್ನು ಪ್ರಾರಂಭ ಮಾಡೋದಕ್ಕೆ ಆಗ್ತಾ ಇಲ್ಲ ಆದ್ದರಿಂದ ನಮ್ಮ ಶಿಕ್ಷಣ ಇಲಾಖೆಯು ನಮ್ಮ ಮಕ್ಕಳ ಪ್ರಗತಿಯನ್ನು ಆಧರಿಸಿ ಪರಿಗಣಿಸಿ ವಿದ್ಯಾಗಮ ಅಂತಕ್ಕಂಥ ಯೋಜನೆಯನ್ನು ಜಾರಿಗೆ ತಂದಿದೆ ನಿಜವಾಗೂ ಈ ಒಂದು ಯೋಜನೆ ಸ್ವಾಗತಾರ್ಹವಾಗಿರ್ತಕ್ಕಂಥ ಯೋಜನೆಯಾಗಿದೆ ಯಾಕೆ ಅಂತಂದರೆ ಈಗ ಮಳೆ ಬಂದಿದೆ ಕೃಷಿ ಚಟುವಟಿಕೆಗಳಲ್ಲಿ ಎಲ್ಲರೂ ಪಾಲ್ಗೊಳ್ತಾ ಇದ್ದಾರೆ ನಮ್ಮ ಮಕ್ಕಳು ಎಲ್ಲರೂ ಹಳ್ಳಿ ಮಕ್ಕಳೇ ಇವರೆಲ್ಲರೂ ಸಮೇತವಾಗಿ ಹೊಲಗಳಿಗೆ ಹೋಗಿ ಕೆಲಸವನ್ನು ಮಾಡಿ ಕೂಲಿ ಕಾರ್ಮಿಕರಾಗಿ ಹೊರಹೊಮ್ಮುತ್ತಾರೇನೋ ಅಂತೇಳ್ಬಿಟ್ಟು ನಮ್ಮ ಶಾಲೆಯಲ್ಲಿಯೂ ಸಮೇತವಾಗಿ ನಾವು ನಮ್ಮ ಮುಖ್ಯೋಪಾಧ್ಯಾಯರು ಎಲ್ಲರೂ ಸೇರಿಕೊಂಡು ಒಂದು ಮೀಟಿಂಗನ್ನು ನಾವು ಮಾಡಿಕೊಂಡು ನಾವು ಯಾಕೆ ಹಳ್ಳಿ ಹಳ್ಳಿಗೂ ಹೋಗಿ ಪಾಠವನ್ನು ಮಾಡಬಾರ್ದು ವಿದ್ಯಾಗಮ ಯೋಜನೆಯನ್ನು ನಾವು ಯಾಕೆ ಶುರು ಮಾಡಬಾರ್ದು ಅಂತೇಳ್ಬಿಟ್ಟು ನಾವೆಲ್ಲರೂ ನಿರ್ಧಾರವನ್ನು ಕೈಗೊಂಡು ನಮ್ಮ ಮುಖ್ಯೋಪಾಧ್ಯಾಯರ ಸಲಹೆ ಮೇರೆಗೆ ನಾವು ಟೈಮ್ ಟೇಬಲನ್ನು ಹಾಕ್ಕೊಂಡು ಪ್ರತಿ ದಿನವೂ ಸಮೇತವಾಗಿ ಹಳ್ಳಿ ಹಳ್ಳಿಗೂ ಹೋಗಿ ನಾವು 9 ಜನ ಶಿಕ್ಷಕರ ತಂಡ ಇದ್ದೀವಿ ನಾವೆಲ್ಲರೂ ಪ್ರತಿ ಊರಿಗೂ ಹೋಗಿ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಇಲ್ಲಿ ಹೆಂಗೆ ಮಾಡ್ಕೊಂಡಿದ್ದೀವಿ ಅಂತಂದರೆ ಒಂದು 4-5 ಊರುಗಳು ಸುಮಾರು ಅಂತಂದರೆ ನಮ್ಮಲ್ಲಿ ಇಲ್ಲಿ 15 ಶಾಲೆಯ ಮಕ್ಕಳು ಇಲ್ಲಿ ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ 15 ಊರಿನ ಶಾಲೆಯ ಮಕ್ಕಳು ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಂದು ಓದ್ತಾ ಇದ್ದಾರೆ ಆದರೆ
15 ಊರುಗಳನ್ನು ಕವರ್ ಮಾಡ್ತಕ್ಕಂಥದ್ದು ಹೇಗೆ ಅಂತಕ್ಕಂಥ ನಾವು ಪ್ಲಾನ್ ಹಾಕೊಂಡಾಗ ಒಬ್ಬೊಬ್ಬ ಶಿಕ್ಷಕರಿಗೆ 3-4 ಊರುಗಳು ಬರ್ತಾ ಇದೆ. ಆ 3-4 ಊರುಗಳನ್ನು ಊರಲ್ಲಿ ಬರ್ತಕ್ಕಂಥ ಮಕ್ಕಳನ್ನು ಒಂದು ಸೆಂಟ್ರನ್ನಾಗಿ ಮಾಡಿಕೊಂಡು ಒಂದು ಪಾಯಿಂಟನ್ನಾಗಿ ಮಾಡಿಕೊಂಡು ಅಲ್ಲಿಗೆ ಹೋಗಿ ಪ್ರತಿದಿನವೂ ಸಮೇತವಾಗಿ ನಾವು ಪಾಠವನ್ನು ಮಾಡ್ತಾ ಇದ್ದೇವೆ. ಪ್ರತಿ ಊರಿಗೂ ಒಬ್ಬೊಬ್ಬ ಶಿಕ್ಷಕರು ಒಂದೊಂದು ದಿನ ನಾವು ಹೋಗಿ ಪಾಠವನ್ನು ನಿರ್ವಹಿಸಿ ಎಲ್ಲ ವಿಷಯ ಶಿಕ್ಷಕರು ಎಲ್ಲ ವಿಷಯಗಳು ಮಕ್ಕಳಿಗೆ ತಲುಪ್ತಾ ಇದೆ. ಈಗ ಮೊದಲ ಹಂತದಲ್ಲಿ ನಾವು ಏನು ಕೈಗೊಂಡಿದ್ದೀವಿ ಅಂತಂದರೆ ಸೇತುಬಂಧ ಕಾರ್ಯಕ್ರಮದ ಅಡಿಯಲ್ಲಿ ಪ್ರೀ ಟೆಸ್ಟ್ ಮತ್ತು ಪೋಸ್ಟ್ ಟೆಸ್ಟನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ನಿಜವಾಗೂ ಮಕ್ಕಳೆಲ್ಲರೂ ಖುಷಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಾವೆಲ್ಲರೂ ಸಹ ಉತ್ಸುಕರಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ಈಗ ನಮ್ಮ ಶಾಲೆಗೆ ನಿಡಗಟ್ಟೆ ಅಂತಕ್ಕಂಥ ಪ್ರದೇಶ ಇದೆ. ಬರಗೂರಿನಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿಂದಲೂ ಸಮೇತವಾಗಿ ನಮ್ಮ ಶಾಲೆಗೆ ಬರ್ತಾ ಇದ್ದಾರೆ. ನಮ್ಮ ಲೇಡಿ ಶಿಕ್ಷಕರು ಅಂದರೆ ಲೇಡಿ ಟೀಚರ್ಸು 20 ಕಿಲೋಮೀಟರ್ ದೂರನೂ ಸಮೇತವಾಗಿ ಹೋಗಿ ಅಲ್ಲಿ ಪಾಠ ಪ್ರವಚನ ಅಂದರೆ ತೊಂದರೆ ಆಗ್ತಿದ್ರೂ ಸಮೇತವಾಗಿ ಇಲ್ಲ ನಾವು ಹೋಗಿ ಮಾಡ್ತೀವಿ ಅಂತಕ್ಕಂಥ ಉತ್ಸಾಹನ ಹೊಂದಿ ನಾವು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ. ನಿಜವಾಗೂ ಈ ಒಂದು ಶಾಲೆ ಅದೃಷ್ಟ ಶಾಲೆ ಅಂತೇಳ್ಬಿಟ್ಟು ನಾನಾದರೂ ಹೇಳೋದಕ್ಕೆ ಬಯಸ್ತೀನಿ. ಯಾಕೆಂದರೆ ಪ್ರತಿ ವರ್ಷವೂ ಸಮೇತವಾಗಿ ಅತ್ಯುನ್ನತವಾಗಿರ್ತಕ್ಕಂಥ ಒಳ್ಳೆಯ ಫಲಿತಾಂಶ ಈ ಶಾಲೆಗೆ ಬರ್ತಾ ಇದೆ. ಇದನ್ನು ನಾವು ಹಾಗೆ ಮುಂದುವರಿಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ ಆಗಿದೆ. ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ, ನನ್ನ ಹೆಸರು ಗೀತಾ ಕೆ ಪಿ ಅಂತ. ನಾನು ಸರ್ಕಾರಿ ಪ್ರೌಢಶಾಲೆ ಬರಗೂರು ಈ ಶಾಲೆಯಲ್ಲಿ ಗಣಿತ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ವಿ. ನಾವು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆದೇಶದನ್ವಯ ವಿದ್ಯಾಗಮ ಯೋಜನೆಯನ್ನು ನಮ್ಮ ಶಾಲೆಯಲ್ಲಿ ಅನುಷ್ಠಾನಗೊಳಿಸ್ಕೊಂಡಿದ್ದೀವಿ. ಈ ದಿನ ನಾವು ಬರಗೂರು ಕೇಂದ್ರದಲ್ಲಿ ಸುಮಾರು 90 ಮಕ್ಕಳಿಗೆ ನಾವು ಪಾಠ ಬೋಧನೆಯನ್ನು ಈ ಒಂದು ಈರಮ್ಮ ದೇವಸ್ಥಾನದ ಪಕ್ಕದ ಒಂದು ಮೈದಾನದಲ್ಲಿ ನಾವು ಮಕ್ಕಳನ್ನೆಲ್ಲ ವಿವಿಧ ಗುಂಪುಗಳನ್ನಾಗಿ ಆಯೋಜಿಸ್ಕೊಂಡು ಗಣಿತ ಪಾಠ ಬೋಧನೆಯನ್ನು ಈ ದಿನ ಮಾಡ್ತಾ ಇದ್ದೀವಿ. ಶಿರಾ ತಾಲೂಕು ಪ್ರಮುಖವಾಗಿ ಆರ್ಥಿಕವಾಗಿ ಹಿಂದುಳಿದಿರುವ ಮಕ್ಕಳಿಗೆ 10ನೇ ತರಗತಿ ಮಕ್ಕಳಿಗೆ ಘನಾಕೃತಿಗಳ ಪರಿಚಯವನ್ನು ಮತ್ತು ಸೂತ್ರಗಳ ಸ್ಮರಣೆಯನ್ನು ಮಾಡಿಸ್ತಾ ಇದ್ದೀವಿ. ಇದು ಘನಾಕೃತಿಗಳು ತುಂಬ ಮುಖ್ಯವಾದ ಒಂದು ಕಾನ್ಸೆಪ್ಟು 10ನೇ ತರಗತಿಯ ಮಕ್ಕಳಿಗೆ. ಆದ್ದರಿಂದ ಈ ದಿನ ಪ್ರಮುಖವಾದ ಘನಾಕೃತಿಗಳ ಬಗ್ಗೆ ಪರಿಚಯ ಮಾಡ್ಕೋಬೇಕಾಗಿದೆ. ಮಕ್ಕಳೇ, ಈ ದಿನ ನೀವು ಘನಾಕೃತಿಗಳ ಬಗ್ಗೆ ತಿಳ್ಕೊತೀರಾ? ಪುನಃ ಸ್ಮರಣೆ ಮಾಡ್ಕೊತೀರಾ? ಹಿಂದಿನ ತರಗತಿಯ ಸೂತ್ರಗಳನ್ನು ಆಕೃತಿಗಳನ್ನು ಎಲ್ಲ ಮಾಡ್ಕೊತೀರಾ? ಹಾಂ. ಈಗ ನಿಮಗೆ ತಿಳಿದಿರುವಂತಹ ಘನಾಕೃತಿಗಳು ಅಥವಾ 3 ಆಯದ ಆಯಾಮದ ಘನಾಕೃತಿಗಳು ಯಾವುವು ಹೇಳಿ? ಸಾಲಿಡ್ ಫಿಗರ್ಸ್ ಹೇಳಿ ಮಕ್ಕಳೇ. ಯಾವ್ಯಾವ ಆಕೃತಿಗಳು ನಿಮಗೆ ಗೊತ್ತಿವೆ? ಜೋರಾಗಿ ಹೇಳಬೇಕು. ಸಿಲಿಂಡರ್, ಕರೆಕ್ಟ್. ಕೋನ್, ಕ್ಯೂಬ್, ವೆರಿ ಗುಡ್. ಕ್ಯೂಬಾಯ್ಡ್. ಹಾಂ, ಆಮೇಲೆ ದುಂಡಾಗಿರುತ್ತಲ್ಲ ಅದು ಯಾವುದದು? ಸ್ಪಿಯರ್, ವೆರಿ ಗುಡ್. ಈ ಆಕೃತಿಗಳನ್ನೆಲ್ಲ ನೋಡಿದ್ದೀರಲ್ಲ ನೀವೆಲ್ಲ, ಹೌದಾ? ಈ ಆಕೃತಿಗಳಿಗೆ ಸಂಬಂಧಪಟ್ಟಂಗೆ ಸೂತ್ರಗಳಿವೆ, ಅನೇಕ ಸೂತ್ರಗಳಿವೆ. ಈಗ ಒಂದೊಂದೇ ಆಕೃತಿಯನ್ನು ತೊಗೊಳ್ಳೋಣ ನಾವು. ಈಗ ಮೊದಲನೇದಾಗಿ ನಾವು ಸಿಲಿಂಡರನ್ನು ತೊಗೊಳ್ಳೋಣ. ಕನ್ನಡದಲ್ಲಿ ಸ್ತಂಭ ಅಂತ ಕರಿತೀವಿ, ಹೌದಾ? ಸ್ತಂಭ ಅಂತ ಕರಿತೀವಿ. ಈಗ ಈ ಒಂದು ಸಿಲಿಂಡರ್ನಲ್ಲಿ ಕೆಲವು ಅಳತೆಗಳು ಇದ್ದಾವೆ. ಯಾವ್ಯಾವ ನಾವು ಅಳೆಯುವಂತಹ ಸಿಲಿಂಡರ್ನಲ್ಲಿ ಅಳತೆಗಳು ಹೇಳಿ? ವಾಲ್ಯೂಮ್, ಅದಕ್ಕಿಂತ ಮುಂಚಿತವಾಗಿ ಕರೂರ್ ಸರ್ಫೇಸ್ ಏರಿಯಾ ಇದೆಯಾ? ಕರೂರ್ ಸರ್ಫೇಸ್ ಏರಿಯಾವನ್ನು ನಾವು ಕಂಡುಹಿಡಿಬೇಕಂದ್ರೆ ಏನೇನು ಅಳತೆಗಳು ಬೇಕು ನಮಗೆ? ವೆರಿ ಗುಡ್. ರೇಡಿಯಸ್ ಬೇಕೌದಾ? ತ್ರಿಜ್ಯ, ಸಿಲಿಂಡರ್ನ ತ್ರಿಜ್ಯ ಬೇಕು. ಆಮೇಲೆ ಇನ್ನೊಂದು ಹೈಟ್, ವೆರಿ ಗುಡ್. ಸಿಲಿಂಡರ್ನ ಎತ್ತರ ಅಥವಾ ಹೈಟ್ ಅಂತ, ಹೈಟ್ ಆಫ್ ಎ ಸಿಲಿಂಡರ್. ಈ ಅಳತೆಗಳು ನಮಗೆ ಗೊತ್ತಿದ್ದರೆ ನಾವು ಕರೂರ್ ಸರ್ಫೇಸ್ ಏರಿಯಾ, ವಕ್ರ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲವನ್ನು ಕಂಡುಹಿಡಿಬೋದೌದಾ? ಹಾಗಾದರೆ ಈ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡಿಡಿಯೋಕ್ಕೆ ಇರೋಂಥ ಸೂತ್ರ ಯಾವುದು ಹೇಳಿ? ವೆರಿ ಗುಡ್, 2πRh. ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡಿಡಿಯೋಕ್ಕೆ ಇರೋಂಥ ಸೂತ್ರ ಯಾವುದು? 2πRh. ಆಮೇಲೆ ನೆಕ್ಸ್ಟ್, ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡಿಡಿಯೋಕ್ಕೆ ಇರೋಂಥ ಸೂತ್ರ ಯಾವುದು? 2πR × R + H. ಅಂದರೆ ನಮಸ್ತೆ,
ನಾನು ರಘುನಂದನ್ ಅಂತ ನಾನು ಗಣಿತ ಶಿಕ್ಷಕನಾಗಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಸೊ ಇಂದು ನಾವು ಮಕ್ಕಳಿಗೆ ಲಂಬಾರ್ಧಕ ರಚನೆ ಮಾಡೋದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಇಂಗ್ಲೀಷಲ್ಲಿ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅಂತ ಹೇಳ್ತೀವಿ ಸೊ ಇದು ಮೊದಲಿಗೆ ಏನು ಮಾಡಬೇಕು ಅಂತಂದರೆ ಒಂದು ಸರಳ ರೇಖೆಯನ್ನು ಹಾಕೋಬೇಕಾಗುತ್ತೆ ಒಂದು ಸರಳ ರೇಖೆ ನಿಮಗೆ ಉದ್ದ ಎಷ್ಟಾದರೂ ಕೊಡ್ಬೋದು ಅರ್ಥ ಆಯ್ತಾ ಸೊ ಉದ್ದ ಹಾಕ್ಕೊಂಡು ನಾವೇನು ಮಾಡಬೇಕು ಕೈವಾರದ ಸಹಾಯದಿಂದ ಏನು ಮಾಡಬೇಕು ಅರ್ಧಕ್ಕಿಂತ ಸರಳ ರೇಖೆಯಲ್ಲಿ ಅರ್ಧಕ್ಕಿಂತ ಜಾಸ್ತಿಯನ್ನು ತೊಗೊಂಡು ಏನು ಮಾಡಬೇಕು ಮೇಲೆ ಒಂದು ಕಂಸ ಎ ಬಿಂದುವಿನಿಂದ ಮೇಲೆ ಒಂದು ಕಂಸ ಕೆಳಗೆ ಒಂದು ಕಂಸವನ್ನು ಹಾಕಬೇಕಾಗುತ್ತೆ ಮತ್ತು ಬಿ ಬಿಂದುವಿನಿಂದ ಆ ಕಂಸವನ್ನು ಕಟ್ ಮಾಡೋದು ಅರ್ಥ ಆಯ್ತಾ ಸೊ ಇದು ನಮಗೆ ಇಲ್ಲಿ ಬಿಂದುಗಳು ಸಿಕ್ಕಿದ್ದಾವೆ ಮೇಲೆ ಕೆಳಗೆ ಹೌದಲ್ವಾ ಸೊ ಈಗ ನಾವೇನು ಮಾಡಬೇಕು ಸರಳ ರೇಖೆ ಸಹಾಯದಿಂದ ನಾವೇನು ಮಾಡಬೇಕು ಸ್ಕೇಲ್ನ ಸಹಾಯದಿಂದ ಇದನ್ನು ಜಾಯಿಂಟ್ ಮಾಡಬೇಕಾಗುತ್ತೆ ಅರ್ಥ ಆಯ್ತಾ ಸೊ ಇದು ಲಂಬಾರ್ಧಕ ರೇಖೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಗಿರುತ್ತೆ ಅರ್ಥ ಆಯ್ತಾ ಮಕ್ಕಳೇ ಹೇಗೆ ಮಾಡಬೇಕು ಅಂತ ಅರ್ಥ ಆಯ್ತಲ್ಲ ಸೊ ಈಗ ಮಾಡ್ತಿರಲ್ಲ ಹಾಂ ಓಕೆ ಮಾಡಿ ನನ್ನ ಹೆಸರು ವಿನಯ್ ನಾನು 10ನೇ ಕ್ಲಾಸಲ್ಲಿ ಓದ್ತಿದ್ದೀನಿ ನಮಗೆ ಶಿಕ್ಷಕರಿಂದ ತುಂಬ ಅನುಕೂಲ ಆಗ್ತೈತೆ ನಾವು ಪಾಠ ಇಲ್ಲದೆ ಅಡ್ಡಾಡಬೇಕಾಯಿತು ಇವಾಗ ಅವರು ಕರೆದು ಹಿಂಗೆ ಈರಮ್ಮನ ದೇವಸ್ಥಾನದ ಹತ್ರ ಪಾಠ ಮಾಡ್ತಾಯಿದ್ದಾರೆ ಇದರಿಂದ ತುಂಬ ಅನುಕೂಲ ಆಗೈತೆ ಟಿ ವಿಲೂ ಚಂದನ ಟಿ ವಿಲು ಗೊತ್ತಾ ಇರೋಂಗೆ ಇಲ್ಲೂ ಅದೇ ಥರ ಪಾಠ ಮಾಡ್ತಾಯಿದ್ದಾರೆ ನಮಗೆ ತುಂಬ ಅನುಕೂಲ ಆಗೈತೆ ಶಿಕ್ಷಕರಿಗೆ ಧನ್ಯವಾದ ಹೇಳ್ತಾ ನನ್ನ ಹೆಸರು ಕುಮುದಾಯು ಅಂತ ನಾನು ಬರ್ಗೂರು ಶಾಲೆಯಲ್ಲಿ ಓದುತ್ತಿದ್ದೇನೆ ನಮಗೆ ತುಂಬ ಹೆಮ್ಮೆ ಅನಿಸ್ತಿದೆ ನಮ್ಮ ಸ್ಕೂಲಲ್ಲಿ ಈ ರೀತಿ ಮಾಡ್ತಿರೋದ್ರಿಂದ ತುಂಬ ಖುಷಿ ಆಗ್ತಿದೆ ತುಂಬ ಹೆಲ್ಪ್ಫುಲ್ಲು ಆಗ್ತಾಯಿದೆ ಚಂದನ ಟಿ ವಿಲಿ ಅದರಲ್ಲೂ ನೋಡ್ತಾಯಿದ್ದೀವಿ ಇದರಿಂದನೂ ತುಂಬ ಹೆಲ್ಪ್ಫುಲ್ ಆಗ್ತಿದೆ ನಮ್ಮ ಟೀಚರ್ಸ್ಗೆ ನಾನು ಹೌದು ರೆಗ್ಯುಲರ್ ಅಲ್ಲೇ ಒಂದು ವೀಕಿಂದ ನಡೀತಾ ಇದೆ ಇಲ್ಲ ಆಲ್ ಸಬ್ಜೆಕ್ಟ್ ಡೈಲಿ ಟು ಸಬ್ಜೆಕ್ಟ್ಸ್ ನಡೀತಿದೆ ಅನುಕೂಲ ಆಯ್ತಾ ನಿಮಗೆ ತುಂಬ ಅನುಕೂಲ ಆಗ್ತಿದೆ ಅಲ್ಲ ನೀವು ಚಂದನ ಟಿವಿನಲ್ಲಿ ಕೇಳೋದಕ್ಕಿಂತ ಪ್ರಾಕ್ಟಿಕಲ್ ಆಗಿ ಮಾಡ್ತಾರಲ್ಲ ಅದೇ ಲೈವ್ ಅಲ್ಲಿ ಕೇಳೋದಕ್ಕೆ ಇನ್ನು ಅನುಕೂಲ ನೀಟಾಗಿ ಅರ್ಥ ಆಗುತ್ತೆ ಈ ಕೆಲವರು ಲೈವ್ ಅಲ್ಲಿ ಕೇಳೋ ಕೆಲವರ ಹತ್ರ ಮೊಬೈಲ್ ಇರಲ್ಲ ಹೌದು ನಿಮ್ಮಲ್ಲೇನೋ ಇರ್ಬೋದು ಬಟ್ ಬೇರೆ ಮಕ್ಕಳು ಬೇರೆ ಅನುಕೂಲ ಆಯ್ತು ಇಲ್ಲಿ ಮಾಡ್ತಾ ಇರೋದು ಹೌದು ಅಲ್ಲಕ್ಕೆ ಇಷ್ಟಪಡ್ತೀನಿ ಈ ಕೊರೋನಾ ಟೈಮಲ್ಲಿ ನಮ್ಮ ರಾಜ್ಯದಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳು ಬಾಕ್ಲಾಕಿದ್ದಾವೆ ಆದರೆ ನಮ್ಮ ಶಾಲೆಯಲ್ಲಿ ನಮ್ಮ ಶಿಕ್ಷಕರು ಉತ್ಸಾಹದಿಂದ ನಮ್ಮನ್ನೆಲ್ಲ ಕರೆದು ಇಲ್ಲಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಮಾಸ್ಕ್ ಎಲ್ಲ ಧರಿಸಿ ಅವರು ನಮಗೆ ದಿನ ಪಾಠ ಮಾಡ್ತಾರೆ ಎಲ್ಲ ಸಬ್ಜೆಕ್ಟ್ ಟೀಚರ್ಸ್ಗಳು ಬರ್ತಾರೆ ದಿನ ಒಬ್ಬೊಬ್ಬರು ರೊಟೆಕ್ಟ್ ಆಗಿ ನಮ್ಮ ಒಂದು ಗ್ರಾಮಕ್ಕೆ ಬಂದು ಎಲ್ಲ ಟೀಚರ್ಸು ಪಾಠ ಮಾಡೋಗ್ತಾರೆ ತುಂಬ ದೂರದಿಂದ ನಮಗೆ ಬಂದು ಪಾಠ ಮಾಡ್ತಾರೆ ಮತ್ತು ನಮಗೆ ಏನೇನು ಡೌಟ್ ಇದೆಯೋ ಅದನ್ನೆಲ್ಲ ಹೇಳ್ಕೊಂಕೊಡ್ತಾರೆ ಮನೆಯಲ್ಲಿದ್ದು ನಾವೆಲ್ಲ ಮರೆಯೋ ಬದಲು ಇದರಿಂದ ನಾವು ಸ್ವಲ್ಪನಾದರೂ ಕಲಿಬೋದು ಇದರಿಂದ ನಮ್ಮ ಜ್ಞಾನ ಕೂಡ ಹೆಚ್ಚುತ್ತೆ